ಅದನ್ನೆಲ್ಲ ಕೊಟ್ಟಿದ್ದೀನಿ ನಿಮಗೆ. ರೇಣುಕಾ ಸ್ವಾಮಿನ ಹೊಡೆದಾಕಿದ್ದೆ ಯಾರು ಗೊತ್ತಾ, ನನ್ನ ತಂಗಿ ಮಗ ಅಂತ ದೀಪಕ್ ಅಂತ ಹೇಳಿದ್ರು. ಆವಾಗ ನಾನು ಇದನ್ನು ಎಷ್ಟು ದಿನ ಅಂತ ನಾನು ಮುಚ್ಚಿಡ್ಲಿ ಅಂದ್ಬಿಟ್ಟು. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರು? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಜಾತಿ ನಿಂದನೆ ಲಂಚಕ್ಕೆ ಬೇಡಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾಗಿದೆ. ಒಂದಷ್ಟು ಕಾನೂನು ಪ್ರಕ್ರಿಯೆಗಳಲ್ಲೂ ಕೂಡ ನಡೀತಾ ಇದೆ. ಒಂದಾದ ನಂತರ ಒಂದಷ್ಟು ಆಡಿಯೋಗಳು ಕೂಡ ರಿಲೀಸ್ ಆಗ್ತಾ ಇದೆ. ಇನ್ನೊಂದಷ್ಟು ದಿನಗಳ ಕಾಲ ಈ ಪ್ರಕರಣದಲ್ಲಿ ಶಾಸಕ ಮುನಿರತ್ನಗೆ ಸಂಕಷ್ಟ ಅಂತೂ ತಪ್ಪಿದ್ದಲ್ಲ. ಮತ್ತೊಂದು ಕಡೆಯಿಂದ ಬಿಜೆಪಿ ನಾಯಕರು ಕೂಡ ಮುನಿರತ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ. ಅದೇನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಅದೆಲ್ಲವೂ ಕೂಡ ಒಂದು ಕಡೆಯಿಂದ ಆದರೆ ಮತ್ತೊಂದು ಕಡೆಯಿಂದ ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಹೆಸರು ಸದ್ದು ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರ ಕಮಿಷನರ್ಗೆ ದೂರು ಕೂಡ ನೀಡಲಾಗಿದೆ. ವಕೀಲರಾಗಿರುವಂತಹ ಜಗದೀಶ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮುನಿರತ್ನ ಪಾತ್ರ ನೇರವಾಗಿ ಇಲ್ಲ, ಆದರೆ ಮುನಿರತ್ನ ತಂಗಿ ಮಗ ಅದರಲ್ಲಿ ಭಾಗಿಯಾಗಿದ್ದ. ಇದರಲ್ಲಿ ಮುನಿರತ್ನ ಪಾತ್ರ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ, ತಂಗಿ ಮಗನನ್ನ ಬಚಾವ್ ಮಾಡುವಂತ ಉದ್ದೇಶದಿಂದ ಕಮಿಷನರ್ಗೆ ಬ್ಲಾಕ್ ಮೇಲ್ ಮಾಡಿದಂತ ಆರೋಪ, ಮತ್ತೊಂದು ಕಡೆಯಿಂದ ಪೊಲೀಸರಿಗೆ ಕೋಟಿ ಕೋಟಿಯಷ್ಟು ಹಣದ ಆಮಿಷವನ್ನ ಒಡ್ಡಿದ್ದಂತ ಗಂಭೀರವಾದಂತ ಆರೋಪ ಇದೀಗ ಮುನಿರತ್ನ ವಿರುದ್ಧ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮುನಿರತ್ನ ತಂಗಿ ಮಗನ ಪಾತ್ರ ಏನು, ಯಾರದು ಮುನಿರತ್ನ ತಂಗಿ ಮಗ, ಅದಾದ ಬಳಿಕ ಏನೆಲ್ಲ ಬೆಳವಣಿಗೆ ಆಗಿತ್ತು, ಒಂದಷ್ಟು ಸಂಗತಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 17 ಮಂದಿಯನ್ನ ಬಂಧಿಸಲಾಗಿತ್ತು. ಅದರಲ್ಲಿ A13 ದೀಪಕ್ ಅಂತ. ಈ ದೀಪಕ್ ಕುರಿತಾಗಿ ಆರಂಭದಿಂದಲೂ ಕೂಡ ಒಂದು ವಿಚಾರ ಸದ್ದು ಮಾಡ್ತಾ ಇತ್ತು, ಪ್ರಭಾವಿ ರಾಜಕಾರಣಿಯೊಬ್ಬರ ತಂಗಿ ಮಗ ಇದ್ದಾನಂತೆ ಅಂತ. ಆದರೆ ಯಾವ ರಾಜಕಾರಣಿ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಹೆಸರು ಎಲ್ಲೂ ಕೂಡ ರಿವೀಲ್ ಆಗಿರಲಿಲ್ಲ. ಆರಂಭದಲ್ಲಿ ಎಷ್ಟರ ಮಟ್ಟಿಗೆ ಆಗಿತ್ತು ಅಂದರೆ A13 ಹೆಸರು ಕೂಡ ಹೊರಗಡೆ ಬಂದಿರಲಿಲ್ಲ. ಒಂದಷ್ಟು ದಿನಗಳ ಕಾಲ ಅದನ್ನು ಗೌಪ್ಯವಾಗಿಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಅದಾದ ಬಳಿಕ A13 ಹೆಸರು ದೀಪಕ್ ಎನ್ನುವಂಥ ಸಂಗತಿ ಗೊತ್ತಾಗುತ್ತೆ. ಅದಾದ ನಂತರ ದೀಪಕ್ ಫೋಟೋ ಎಲ್ಲೂ ಕೂಡ ಸಿಗ್ತಾ ಇರಲಿಲ್ಲ. ದೀಪಕ್ ಫೋಟೋ ಮಾಧ್ಯಮಗಳಿಗೆ ಸಿಗದ ರೀತಿಯಲ್ಲೂ ಕೂಡ ನೋಡಿಕೊಳ್ಳಲಾಗಿತ್ತು. ಅದಾದ ಬಳಿಕ ನಿಧಾನಕ್ಕೆ ಮಾಧ್ಯಮಗಳಲ್ಲಿ ದೀಪಕ್ ಫೋಟೋ ಕೂಡ ಪ್ರಸಾರ ಆಗೋದಕ್ಕೆ ಶುರುವಾಗುತ್ತೆ. ಆದರೆ ಯಾರಿಗೂ ಕೂಡ ಯಾವ ಪ್ರಭಾವಿ ರಾಜಕಾರಣಿಯ ತಂಗಿಯ ಮಗ ಎನ್ನುವಂಥ ಸಂಗತಿ ಗೊತ್ತಿರಲಿಲ್ಲ. ಒಂದಷ್ಟು ಶಾಸಕರು ಸಚಿವರು ಇವರೆಲ್ಲರ ಹೆಸರು ಮಾತ್ರ ಸದ್ದು ಮಾಡ್ತಾ ಇತ್ತು. ಆದರೆ ನಿಧಾನಕ್ಕೆ ಸದ್ದಿಲ್ಲದಂತೆ ಮುನಿರತ್ನ ಹೆಸರು ಕೇಳಿ ಬರೋದಕ್ಕೆ ಶುರುವಾಗಿತ್ತು. ಆದರೆ ಈಗ ಮುನಿರತ್ನ ತಂಗಿ ಮಗ ಎನ್ನುವಂಥ ಕ್ಲಾರಿಟಿ ಎಲ್ರಿಗೂ ಕೂಡ ಸಿಗ್ತಾ ಇದೆ. ಇದೇ ಮುನಿರತ್ನ ವಿರುದ್ಧ ದೂರು ಕೊಟ್ಟಿರುವಂಥ BBMP ಗುತ್ತಿಗೆದಾರ ಚಲುವರಾಜು ಒಂದು ಆರೋಪವನ್ನು ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ, ಈ ಮುನಿರತ್ನ ಆಪ್ತ ನನಗೆ ಧಮಕಿ ಹಾಕದ. ಆತ ಹೇಳ್ತಾನೆ, ರೇಣುಕಾಸ್ವಾಮಿಗೆ ಯಾವ ಗತಿ ತಂದ್ವೋ ನಿನಗೂ ಅದೇ ಗತಿ ತರ್ತೀವಿ. ರೇಣುಕಾಸ್ವಾಮಿಯನ್ನ ಕೊಂದಿದ್ದು ಯಾರು ಗೊತ್ತಾ, ಮುನಿರತ್ನ ತಂಗಿ ಮಗ ಎನ್ನುವ ರೀತಿಯಲ್ಲಿ ನನಗೆ ಧಮಕಿ ಹಾಕದ ಅಂಥೇಳಿ ಚಲುವರಾಜ್ ಆರೋಪವೊಂದನ್ನು ಮಾಡ್ತಾರೆ. ಚಲುವರಾಜ್ ಆರೋಪ ಮಾಡ್ತಾ ಇದ್ದ ಹಾಗೆ ಈ ವಿಚಾರ ಮುನ್ನೆಲೆಗೆ ಬರೋದಕ್ಕೆ ಶುರುವಾಗುತ್ತೆ. ಹಾಗಾದರೆ ಈ ತಂಗಿ ಮಗ ಯಾರು, ಆತನ ಪಾತ್ರ ಏನು ಅಂತ ಗಮನಿಸ್ತಾ ಹೋಗೋದಾದರೆ, ನಾನು ಆಗಲೇ ಹೇಳಿದ ಹಾಗೆ A13 ದೀಪಕ್ ಅಂತ. ಈತ ಮುನಿರತ್ನ ತಂಗಿಯ ಮಗ, ಮೂಲತಃ ಆಂಧ್ರದ ಚಿತ್ತೂರಿನವರು. ಈ ದೀಪಕ್ ತಂದೆ ಜಿ ಮನೋಹರ್ ಅಂತ ಅವರು ವಿಧಿವಶರಾಗಿದ್ದಾರೆ. ಈ ದೀಪಕ್ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದು ಹೇಗೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಆ ಪಟ್ಟಣಗೆರೆ ಶೆಡ್ ಇದೆಯಲ್ಲ, ಅದು ಜಯಣ್ಣ ಅನ್ನುವಂಥವರ ಶೆಡ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆ ಜಯಣ್ಣ ಅವರಿಂದ ಆ ಶೆಡ್ಡನ್ನು ಬಾಡಿಗೆಗೆ ತೆಗೆದುಕೊಂಡಂಥವರು ಈ ದೀಪಕ್. ಅಂದರೆ ದೀಪಕ ತಂದೆಯನ್ನೋ ತೆಗೆದುಕೊಂಡಿದ್ರಂತೆ ಪಾರ್ಟ್ನರ್ಶಿಪ್ಪಲ್ಲಿ. ಅದಾದ ಬಳಿಕ ಅದನ್ನು ನೋಡ್ಕೊಳ್ಳುವಂಥ ಕೆಲಸವನ್ನು ಈ ದೀಪಕ್ಕೆ ಮಾಡ್ತಾ ಇದ್ದ. ಅಂದರೆ ಅಲ್ಲಿ ವೆಹಿಕಲ್ಸ್ಗಳ ಪಾರ್ಕಿಂಗ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಲೋನ್ ರಿಕವರಿ ಬೇರೆ ಬೇರೆ ಒಂದಷ್ಟು ವೆಹಿಕಲ್ಸ್ಗಳನ್ನು ಅಲ್ಲಿ ಪಾರ್ಕಿಂಗ್ ಮಾಡಲಾಗುತ್ತೆ, ಅವರಿಂದ ಹಣ ವಸೂಲಿ ಅಂಥದ್ದೆಲ್ಲವೂ ಕೂಡ ಅಲ್ಲಿ ನಡೀತಾ ಇತ್ತು. ಇನ್ನು ಜಯಣ್ಣ ತಂಗಿ ಮಗ ವಿನಯ್, ವಿನಯ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಟ ದರ್ಶನ್ ಅತ್ಯಾಪ್ತ ಗೆಳೆಯ. ಹೀಗಾಗಿ ವಿನಯ್ ಮೂಲಕ ದೀಪಕ್ಕೆ ದರ್ಶನ್ ಪರಿಚಯವೂ ಕೂಡ ಆಗಿರುತ್ತೆ. ಆ ಶೆಡ್ ಜಯಣ್ಣ ಅವರು ಮೂಲ ಮಾಲೀಕರಾದಂಥ ಕಾರಣಕ್ಕಾಗಿ ಆ ಶೆಡ್ಗೆ ವಿನಯ್ ಕೂಡ ಬರ್ತಾ ಇದ್ದ. ಮತ್ತೊಂದು ಕಡೆಯಿಂದ ದೀಪಕ್ ಅದನ್ನು ನೋಡ್ಕೊಳ್ತಿದ್ದ ಕಾರಣಕ್ಕಾಗಿ, ಅಂದರೆ ಅವರೇ ಬಾಡಿಗೆ ತೆಗೆದುಕೊಂಡ ಕಾರಣಕ್ಕಾಗಿ ದೀಪಕ್ ಬಹುತೇಕ ಸಂದರ್ಭದಲ್ಲಿ ಅಲ್ಲೇ ಇರ್ತಾ ಇದ್ದ. ದರ್ಶನ್ ಕೂಡ ಆಗಾಗ ಬರ್ತಿದ್ದಂಥ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಸೇರಿ ಪಾರ್ಟಿ ಅಂಥದ್ದೆಲ್ಲವೂ ಕೂಡ ಮಾಡ್ತಾಯಿದ್ರು. ಜೊತೆಗೆ ಆ ಪಟ್ಟಣಗೆರೆ ಶೆಡ್ಡನ್ನು ಬೇರೆ ಬೇರೆ ಒಂದಷ್ಟು ಕೆಲಸಗಳಿಗೂ ಕೂಡ ಬಳಸಿಕೊಳ್ಳಲಾಗ್ತಾ ಇತ್ತಂತೆ. ಯಾರಾದರೂ ಹಣ ಕೊಟ್ಟು ಹಣ ವಾಪಸ್ ಕೊಟ್ಟಿಲ್ಲ ಅಂದಾಗ ಅವ್ರ ಹತ್ರ ವಸೂಲಿ ಮಾಡೋದು, ಅವರಿಗೆ ಹೊಡೆಯೋದು ಬಡಿಯೋದು ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತಂತೆ. ಈ ರೇಣುಕಾಸ್ವಾಮಿ ವಿಚಾರ ಪ್ರಸ್ತಾಪ ಆದ ಸಂದರ್ಭದಲ್ಲೂ ಕೂಡ ವಿನಯ್ ಮೊದಲು ಯೋಚನೆ ಮಾಡಿದ್ದು, ಈ ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಹೋಗೋಣ, ಅಲ್ಲಿ ಕರ್ಕೊಂಡು ಹೋದರೆ ಚೆನ್ನಾಗಿ ಹೊಡಿಬೋದು, ಈ ವಿಚಾರ ಹೊರಗಡೆ ಬರೋದಿಲ್ಲ ಅಂಥೇಳಿ ಒಟ್ಟಾರೆಯಾಗಿ ರೇಣುಕಾಸ್ವಾಮಿಯನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಎಲ್ಲ ಸೇರಿ ಮನಸ್ಸಿಗೆ ಬಂದಾಗ ಹೊಡೆದಿದ್ದಾರೆ. ಅದರಲ್ಲಿ ಈ ಮುನಿರತ್ನ ತಂಗಿ ಮಗ ದೀಪಕ್ ಕೂಡ ಭಾಗಿ ಆಗಿದ್ದಾನೆ.
ಆತನ ಪಾತ್ರ ಎಷ್ಟಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಒಟ್ಟಿನಲ್ಲಿ ಬೇರೆಯವರೆಲ್ಲರೂ ಕೂಡ ಯಾವ ರೀತಿಯಾಗಿ ಭಾಗಿಯಾಗಿದ್ದಾರೋ ಅದೇ ರೀತಿಯಾಗಿ ದೀಪಕ್ ಕೂಡ ಭಾಗಿ ಆಗಿದ್ದಾನೆ. ಕೊನೆಯದಾಗಿ ರೇಣುಕಾ ಸ್ವಾಮಿಯ ಪ್ರಾಣ ಹೋಗಿದೆ, ಎಲ್ರಿಗೂ ಕೂಡ ಆತಂಕ ಶುರುವಾಗಿದೆ, ಅದೇ ರೀತಿಯಾಗಿ ಈ ದೀಪಕ್ಕೂ ಕೂಡ ಭಯ ಶುರುವಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಈಗ ಹೊರಗಡೆ ಬರ್ತಿರುವಂಥ ವಿಚಾರ ಅಂದ್ರೆ, ಈ ದೀಪಕ್ ರೇಣುಕಾ ಸ್ವಾಮಿಯನ್ನ ಸಾಯಿಸ್ತಾ ಇರುವಂತದನ್ನ ವಿಡಿಯೋ ಮಾಡ್ಕೊಂಡಿದ್ದಂತೆ. ಆ ವಿಡಿಯೋದಲ್ಲಿ ದೀಪಕ್ ಇಲ್ಲ, ಅವನೇ ವಿಡಿಯೋ ಮಾಡ್ತಾ ಇರುವಂತ ಕಾರಣಕ್ಕಾಗಿ ಆತ ಇಲ್ಲ, ಉಳಿದವರೆಲ್ಲರೂ ಕೂಡ ಆ ವಿಡಿಯೋದಲ್ಲಿ ಇದ್ದಾರೆ, ದರ್ಶನ್ ಸೇರಿದಂತೆ ಉಳಿದವರೆಲ್ಲರೂ ಕೂಡ ಇದ್ದಾರೆ. ಆ ವಿಡಿಯೋ ಕೂಡ ಆರಂಭದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು, ಆ ವಿಡಿಯೋ ಇದೆಯಂತೆ, ಪೊಲೀಸರಿಗೆ ಸಿಕ್ತಂತೆ, ಇನ್ಯಾರೋ ಕೈಗೆ ಹೋಗಿದೆಯಂತೆ ಅಂತ. ಈ ದೀಪಕ್ ಏನ್ ಮಾಡಿದ್ದಾನೆ, ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ವಿಡಿಯೋ ಮಾಡಿಕೊಂಡು ನೇರವಾಗಿ ತನ್ನ ಮಾವ ಆಗಿರುವಂತಹ ಶಾಸಕ ಮುನಿರತ್ನಗೆ ಕಳಿಸ್ಕೊಟ್ಟಿದ್ದಾನಂತೆ ದೀಪಕ್. ನೋಡಿ, ಈ ರೀತಿಯಾಗಿ ಒಂದು ಕೊಲೆ ಆಗಿಬಿಟ್ಟಿದೆ, ಸಾಕಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ದಯವಿಟ್ಟು ನನ್ನೊಬ್ಬನ ಬಚಾವ್ ಮಾಡಿ, ನಂದು ಇದರಲ್ಲಿ ಪಾತ್ರ ಇಲ್ಲ, ನಾನು ಯಾವುದಕ್ಕೂ ಕೂಡ ಹೋಗಿಲ್ಲ ಎನ್ನುವ ರೀತಿಯಲ್ಲಿ ದೀಪಕ್ ಬೇಡ್ಕೊಂಡಿದ್ದಾನಂತೆ ಮುನಿರತ್ನ ಬಳಿ. ಆಗ ಮುನಿರತ್ನ ಏನು ಮಾಡ್ತಾರೆ, ಆ ವಿಡಿಯೋವನ್ನು ಸೀದಾ ಸೆಂಟ್ರಲ್ ಮಿನಿಸ್ಟರ್ ಒಬ್ಬರಿಗೆ ಕಳಿಸ್ತಾರಂತೆ. ನೋಡಿ, ಹೀಗಾಗಿದೆ, ಆದರೆ ಇದರಲ್ಲಿ ನನ್ನ ತಂಗಿ ಮಗನ ಪಾತ್ರ ಇಲ್ಲ, ನೀವು ದಯವಿಟ್ಟು ಏನಾದರೂ ಮಾಡಿ ನನ್ನ ತಂಗಿ ಮಗನನ್ನು ಬಚಾವ್ ಮಾಡಬೇಕು ಅಂತ. ಹಾಗೆಲ್ಲ ಸೇರಿಕೊಂಡು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಾರಂತೆ. ನೀವು ನಮ್ಮ ತಂಗಿ ಮಗನನ್ನು ಬಚಾವ್ ಮಾಡಿಲ್ಲ ಅಂತಾದರೆ, ಅಥವಾ ತಂಗಿ ಮಗನನ್ನು ನೀವು ಇದಕ್ಕೆ ಸೇರಿಸ್ಕೊಳ್ಬಾರ್ದು, ಸೇರಿಸ್ಕೊಂಡ್ರಿ ಅಂತಾದರೆ ನಾವು ಮುಂದೆ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಆ ಇಲಾಖೆ ಬಳಸ್ಕೊಳ್ತೀವಿ, ಈ ಇಲಾಖೆ ಬಳಸ್ಕೊಳ್ತೀವಿ, ಹೀಗೆ ಏನೋ ಯಾವುದೋ ರೀತಿಯಲ್ಲಿ ಧಮಕಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರಂತೆ. ಅದಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸೊಪ್ಪು ಹಾಕುವಂಥ ಕೆಲಸವನ್ನು ಮಾಡಿಲ್ಲ, ತಮ್ಮ ಕೆಲಸ ಏನಿದೆ ಅದೇ ನಿಟ್ಟಿನಲ್ಲಿ ಅವರು ಮುಂದುವರ್ಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆಯಿಂದ ಈಗ ಮುನಿರತ್ನ ವಿರುದ್ಧ ಕೇಳಿಬರ್ತಿರುವಂಥ ಆರೋಪ ಏನಪ್ಪಾ ಅಂದರೆ, ಅದೇ ಸಂದರ್ಭದಲ್ಲಿ ರಾತ್ರೋರಾತ್ರಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೂ ಕೂಡ ಬಂದಿದ್ದಾರಂತೆ 5 ಕೋಟಿ ಹಣದ ಜೊತೆಗೆ. ಏನಾದರೂ ಮಾಡಿ ನನ್ನ ತಂಗಿ ಮಗನೊಬ್ಬನ ಬಿಟ್ಟುಬಿಡ್ಬೇಕು ನೀವು, ಉಳಿದವ್ರನ್ನ ಯಾರನ್ನು ಬೇಕಾದರೂ ಅದನ್ನು ಸೇರಿಸ್ಕೊಳ್ಳಿ, ಉಳಿದವ್ರ ಕತೆ ಏನು ಬೇಕಾದರೂ ಆಗಲಿ, ನನ್ನ ತಂಗಿ ಮಗ ಮಾತ್ರ ಇದರಲ್ಲಿ ಭಾಗಿಯಾಗಿಲ್ಲ ಎನ್ನುವ ರೀತಿಯಲ್ಲಿ ಬಿಂಬಿಸಬೇಕು ಎನ್ನುವಂಥ ಪ್ರಯತ್ನವನ್ನು ಮುನಿರತ್ನ ಪಟ್ಟಿದ್ರಂತೆ. ಇದು ಈಗ ಸಿಗ್ತಾ ಇರುವಂಥ ಒಂದಷ್ಟು ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಪೊಲೀಸ್ ಕಮಿಷನರ್ಗೂ ಕೂಡ ದೂರನ್ನು ಸಲ್ಲಿಸಲಾಗಿದೆ. ಏನು ದೂರು ಅಂದರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರ ಶಾಸಕ ಮುನಿರತ್ನಗೆ ಮೊದಲೇ ಗೊತ್ತಿತ್ತು. ಪ್ರಕರಣವನ್ನದಲ್ಲಿ ತನ್ನ ತಂಗಿ ಮಗ ಭಾಗಿ ಆಗಿಲ್ಲ ಅಂಥೇಳಿ ಬಚಾವ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು, ಲಂಚದ ಆಮಿಷವನ್ನು ಒಡ್ಡಿದ್ರು, ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಬೆದರಿಕೆ ಹಾಕಿದ್ರು, ಬ್ಲ್ಯಾಕ್ಮೇಲ್ ಮಾಡಿದ್ರು ಎನ್ನುವಂಥ ದೂರು ಕೇಳಿಬಂದಿದೆ. ಈ ಮೂಲಕ ಮುನಿರತ್ನಗೆ ಇದೀಗ ಮತ್ತೊಂದು ಕೇಸ್ ಕೂಡ ಸುತ್ತಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಪೊಲೀಸರು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ, ಮುನಿರತ್ನ ತಂಗಿ ಮಗ ಹಾಗೆ ಹೀಗೆ ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರ ಮುನಿರತ್ನ ತಂಗಿ ಮಗನನ್ನು ಕೂಡ ಅರೆಸ್ಟ್ ಮಾಡ್ತಾರೆ, A1 ನಿಂದ A17 ಏನಿದೆ ಅದರಲ್ಲಿ ಆತನನ್ನು ಕೂಡ ಸೇರಿಸ್ತಾರೆ, ಆತನನ್ನು A13 ಮಾಡಲಾಗುತ್ತೆ. ಆದರೆ ಮುನಿರತ್ನ ಯಾವುದರಲ್ಲಿ ಯಶಸ್ವಿ ಆದರೂ ಅಂದರೆ, ಒಂದಷ್ಟು ದಿನಗಳ ಕಾಲ ದೀಪಕ್ ಹೆಸರು ಮಾಧ್ಯಮಗಳಲ್ಲಿ ಪ್ರಸಾರ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಲ್ಲಿ ಯಶಸ್ವಿಯಾದ ಕಾಣಿಸ್ತಿದ್ದಾರೆ. ಮತ್ತೊಂದು ಕಡೆಯಿಂದ ದೀಪಕ್ ಫೋಟೋ ಎಲ್ಲೂ ಕೂಡ ರಿವೀಲ್ ಆಗದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳುವಲ್ಲೂ ಕೂಡ ಮುನಿರತ್ನ ಆರಂಭದಲ್ಲಿ ಯಶಸ್ವಿ ಆದ ಹಾಗೆ ಕಾಣಿಸ್ತಿದ್ದಾರೆ. ಯಾಕಂದರೆ ಆರಂಭದಲ್ಲಿ ದೀಪಕ್ ಹೆಸರು ಯಾರಿಗೂ ಕೂಡ ಗೊತ್ತಿರಲಿಲ್ಲ, ದೀಪಕ್ ಫೋಟೋವನ್ನು ಕೂಡ ಯಾರು ನೋಡಿರಲಿಲ್ಲ, ಕೇವಲ ಯಾರೋ ಪ್ರಭಾವಿ ಶಾಸಕನ ತಂಗಿ ಮಗ ಅಂತೆ, ಅಕ್ಕನ ಮಗ ಅಂತೆ, ಸಂಬಂಧಿ ಅಂತೆ, ಹಾಗಂತೆ ಹೀಗಂತೆ, ಕೇವಲ ಇಂತಹ ಅಂತೆ ಕಂತೆಗಳು ಮಾತ್ರ ಸದ್ದು ಮಾಡಿತ್ತು. ಆದರೆ ಈಗ ಕಂಪ್ಲೀಟ್ ಕ್ಲಾರಿಟಿ ಸಿಗ್ತಾ ಇದೆ, ಇದರಲ್ಲಿ ಮುನಿರತ್ನ ತಂಗಿ ಮಗ ದೀಪಕ್ ಪಾತ್ರ ಕೂಡ ಇದೆ. ರೇಣುಕಾ ಸ್ವಾಮಿಗೆ ದೀಪಕ್ ಕೂಡ ಹೊಡೆದಿದ್ದಾನೆ, ಆ ಗುಂಪಿನಲ್ಲಿ ದೀಪಕ್ ಕೂಡ ಸೇರ್ಕೊಂಡಿದ್ದಾನೆ ಅಂತ. ಇನ್ನು ದೀಪಕ್ ಪಾತ್ರ ಎಷ್ಟಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಈಗ ಒಂದು ಸುದ್ದಿ ಎಲ್ಲ ಕಡೆಗಳಲ್ಲೂ ಕೂಡ ಸದ್ದು ಮಾಡ್ತದೆ, ನೀವು ಕೇಳಿಸ್ಕೊಂಡಿರ್ತೀರಿ, ದರ್ಶನ್ ಕೊಂದೇ ಇಲ್ಲ, ದರ್ಶನ್ ಒಂದು 2-8 ಮಾತ್ರ ಹಾಕಿದ್ದ, ಆದರೆ ಸಾಯಿಸಿದ್ದು ದೀಪಕ್ಕೆ, ದೀಪಕ್ಕಿಂದನೇ ರೇಣುಕಾ ಸ್ವಾಮಿ ಸತ್ತು ಹೋಗಿದ್ದು, ದರ್ಶನ್ ಅಲ್ಲಿಗೆ ಎಂಟ್ರಾಗೋಕ್ಕೂ ಮುಂದವೇ ರೇಣುಕಾ ಸ್ವಾಮಿಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದ ದೀಪಕ್ ಅಂತ ಒಂದಷ್ಟು ಚರ್ಚೆ ಅಂತ ಒಂದಷ್ಟು ಮಾತುಗಳಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ಮುಂದುವರಿತಾ ಹೋಗುತ್ತೆ, ಕಾನೂನು ಏನೇನಿದೆ ಅದನ್ನು ಅದೇ ರೀತಿಯಾಗಿ ಮುಂದುವರಿತೋಗುತ್ತೆ. ಆದರೆ ಈಗ ಮುನಿರತ್ನ ಹೆಸರು ಕೂಡ ರಿವೀಲ್ ಆಗಿದೆ, ಮುನಿರತ್ನ ತಂಗಿ ಮಗನೇ ದೀಪಕ್ ಎನ್ನುವಂಥ ಸಂಗತಿಯು ಕೂಡ ಹೊರಗಡೆ ಬಂದಿದೆ. ಒಟ್ಟಾರೆಯಾಗಿ ಒಂದಾದ ನಂತರ ಒಂದು ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಇದೀಗ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಕಾಣ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಮುನಿರತ್ನಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಯನ್ನು ನಡೆಸಬಹುದು, ಅವರನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸಲೂಬಹುದು. ಯಾಕಂದರೆ ಮುಂಚೆಯೇ ಅವ್ರಿಗೆ ವಿಚಾರ ಗೊತ್ತಿತ್ತು ಅನ್ನೋದು ಕನ್ಫರ್ಮ್ ಆಯಿತು ಅಂತಾದರೆ ನೋಡೋಣ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ. ಬಂಧುಗಳು ನಿಮ್ಗೆ ಏನು ಅನಿಸ್ತಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ.